ಡಾಕ್ಟರ್ ಸುಮಿತ್ರಾ, ಸಹಾಯಕ ಪ್ರಾಧ್ಯಾಪಕರು, ಇತಿಹಾಸ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. ಕಳೆದ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಪುರಾತತ್ವ ಶಾಸ್ತ್ರ, ಪರಿಚಯ, ಶಾಸನಶಾಸ್ತ್ರ ಮತ್ತು ನಾಣ್ಯಶಾಸ್ತ್ರ ಎಂಬ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಫಸ್ಟ್ ಸೆಮಿಸ್ಟರ್ ಎಂ ಎ ವಿದ್ಯಾರ್ಥಿಗಳಿಗೆ ತಿಳಿಸುವುದೇನೆಂದರೆ, ಈಗಾಗಲೇ ನಿಮಗೆ ನಾನು 1, 2, 3 ಘಟಕಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಹಾಗೆ 4ನೇ ಘಟಕ ಕೂಡ ನೀವು ಕಳೆದ ತರಗತಿಯಲ್ಲಿ ಕೇಳಿದ್ದೀರಿ. ಇಂದಿನ ತರಗತಿಯಲ್ಲಿ ನೀವು 5ನೇ ಘಟಕದ ವಿಚಾರವಾಗಿ ತಿಳ್ಕೊಳ್ಳೋಣ. ಅದು ಯಾವ ಟಾಪಿಕ್ಗೆ ಸಂಬಂಧಪಟ್ಟಿದ್ದು ಅಥವಾ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ, ಘಟಕ 5 ಪ್ರಕ್ರಿಯೆ ನಂತರದ ಪುರಾತತ್ವ ಶಾಸ್ತ್ರ, ಸಂದರ್ಭೋಜಿತ ಪುರಾತತ್ವ, ಲಿಂಗ ಪುರಾತತ್ವ, ಪ್ರಚಲಿತ ಪುರಾತತ್ವ ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರವನ್ನು ಇಂದಿನ ತರಗತಿಯಲ್ಲಿ ನೀವು ಕೇಳಿಸ್ಕೊತೀರಾ. ಈ ಅಧ್ಯಯನವನ್ನು ಮಾಡುವಂತಹ ಉದ್ದೇಶಗಳು ಏನು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಮೊದಲಿಗೆ ಈ ಘಟಕ 5ರ ಅಧ್ಯಯನವನ್ನು ಮಾಡುವಂತಹ ಉದ್ದೇಶಗಳು ಏನು? ಪ್ರಥಮವಾಗಿ ಹೇಳೋದಾದರೆ, ಪ್ರಕ್ರಿಯೆ ನಂತರ ಪುರಾತತ್ವ ಶಾಸ್ತ್ರದ ಅಧ್ಯಯನವನ್ನು ಪ್ರಪಂಚದ ಇತರ ಭಾಗಗಳಲ್ಲಿ ನಡೆದ ಬಗ್ಗೆ ಚರ್ಚೆಯನ್ನು ಮಾಡುವಿರಿ ಅಥವಾ ಚರ್ಚಿಸುವಿರಿ. 2ನೇ ಪಾಯಿಂಟ್ಗೆ ಸಂಬಂಧಿಸಿದಂತೆ ಸಂದರ್ಭೋಚಿತ ಪುರಾತತ್ವದ ಅಧ್ಯಯನ ಮಾಡುವ ವಿಧಾನಗಳನ್ನು ಕಲಿಯುವಿರಿ. ಅದೇ ರೀತಿ 3ನೇ ಪಾಯಿಂಟ್ಗೆ ಬಂದಾಗ ಲಿಂಗ ಪುರಾತತ್ವ ಶಾಸ್ತ್ರದಿಂದ ವಿವಿಧ ಪ್ರಾಚೀನ ಸಮಾಜಗಳಲ್ಲಿ ಲಿಂಗ ಪುರಾತತ್ವದ ಸಂಬಂಧಗಳನ್ನು ವಿಶ್ಲೇಷಿಸುವಿರಿ. 4ನೇ ಪಾಯಿಂಟ್ಗೆ ಬಂದಾಗ ಪ್ರಚಲಿತ ಪುರಾತತ್ವ ಶಾಸ್ತ್ರವನ್ನು ಸಾಮಾಜಿಕ ವಿಜ್ಞಾನ ಶಾಖೆಗಳೊಂದಿಗಿನ ಸಂಬಂಧಗಳ ಬಗ್ಗೆ ಯಾವ ರೀತಿ ಇದೆ ಎಂಬುದನ್ನು ಗುರುತಿಸುವಿರಿ. ಮೊದಲಿಗೆ ನಾವು ಪೀಠಿಕೆಯನ್ನು ತಿಳ್ಕೊಳ್ಳೋಣ. 1970ರ ದಶಕದ ಅವಧಿಯಲ್ಲಿ 1970ರ ದಶಕದ ಉತ್ತರಾರ್ಧದಲ್ಲಿ ಬ್ರಿಟನ್ನಲ್ಲಿ ನಂತರದ ಪ್ರಕ್ರಿಯೆಯು ನಂತರ ಪುರಾತತ್ವ ಶಾಸ್ತ್ರವು ಪ್ರಾರಂಭ ಆಯಿತು. ಯಾವಾಗ? 1970ರ ದಶಕದ ಉತ್ತರಾರ್ಧದಲ್ಲಿ ಬ್ರಿಟನ್ನಲ್ಲಿ ನಂತರ ಪ್ರಕ್ರಿಯೆ ಪ್ರಾರಂಭ ಆಗಿ ನಂತರ ಪುರಾತತ್ವ ಶಾಸ್ತ್ರವು ಪ್ರಾರಂಭವಾದಂತಹ ಒಂದು ಸನ್ನಿವೇಶವನ್ನು ನಾವು ಕಾಣಬಹುದು. ಹಾಗೆಯೇ ಫ್ರೆಂಚ್ ಮಾರ್ಕ್ಸ್ವಾದಿ ಮಾನವ ಶಾಸ್ತ್ರದ ಅಂಶಗಳಲ್ಲಿ ಆಸಕ್ತಿ ಹೊಂದಿದ್ದು ಹಲವಾರು ಬ್ರಿಟಿಷ್ ಪುರಾತತ್ವ ಶಾಸ್ತ್ರಜ್ಞರು ಮುನ್ನಡೆಸ್ತಾರೆ. ಇದರಲ್ಲಿ ಪ್ರಮುಖರಾದಂಥ ವ್ಯಕ್ತಿಗಳು ಯಾರು? ಈ ಪ್ರಕ್ರಿಯೆ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಟ್ಟಂಥವ್ರು ಯಾರು ಎಂಬುದನ್ನು ನಾವು ನೋಡೋಣ. ಅದೇ ರೀತಿ ಬ್ರಿಟಿಷ್ ಪುರಾತತ್ವ ಶಾಸ್ತ್ರಜ್ಞರು ಯಾರು ಅಂದರೆ, ಇದರಲ್ಲಿ ಪ್ರಮುಖರಾದಂಥವರು ಇಯಾನ್ ಅಂತೇಳಿ, ಇಯಾನ್ ಆರ್ಡರ್ ಕಪ್ಪು ಸ್ತ್ರೀವಾದಿ ಪುರಾತತ್ವ ಶಾಸ್ತ್ರವನ್ನು ಸ್ತ್ರೀವಾದಿ ಪುರಾತತ್ವ ಶಾಸ್ತ್ರಕ್ಕೆ ಪ್ರತಿಕ್ರಿಯೆಯಾಗಿ ಮತ್ತು ಪುರಾತತ್ವ ಶಾಸ್ತ್ರದ ಸಂಶೋಧನೆಯಲ್ಲಿ ಇರುವ ಕಪ್ಪು ಮಹಿಳೆಯರ ಬಗ್ಗೆ ತಪ್ಪು ಕಲ್ಪನೆಗಳನ್ನು ರಚಿಸಲಾಗಿರುವಂಥದ್ದು. ಹಾಗೆಯೇ ಕಪ್ಪು ಮಹಿಳೆಯರ ಕಥೆಗಳು, ಕರಿಯರಲ್ಲದ ವಿದ್ವಾಂಸರ ವಿಶಿಷ್ಟವಾಗಿ ಅದನ್ನು ಬರೆದಿರುವಂಥದ್ದನ್ನು ಕೂಡ ನಾವು ಈ ಪೀಠಿಕೆಯಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಂತರ ಮತ್ತೊಂದು ಪಾಯಿಂಟ್ಗೆ ನಾವು ಬಂದಾಗ ಪ್ರಕ್ರಿಯೆ ನಂತರದ ಪುರಾತತ್ವ ಶಾಸ್ತ್ರ, ಇದನ್ನು ಕೆಲವೊಮ್ಮೆ ಪರ್ಯಾಯವಾಗಿ ಅದರ ಅನುಯಾಯಿಗಳಿಂದ ವ್ಯಾಖ್ಯಾನಾತ್ಮಕ ಪುರಾತತ್ವ ಶಾಸ್ತ್ರ ಎಂದು ಕರೆಯಲಾಗುತ್ತದೆ. ಇದು ಪುರಾತತ್ವ ಶಾಸ್ತ್ರದ ಸಿದ್ಧಾಂತದ ಅಲ್ಲಿ ಒಂದು ಚಳುವಳಿ ಕೂಡ ಆಗಿತ್ತು. ಇಂಥ ಒಂದು ಪ್ರಕ್ರಿಯೆ ಸಿದ್ಧಾಂತದಲ್ಲಿ, ಅದು ಶಾಸ್ತ್ರದ ಸಿದ್ಧಾಂತದಲ್ಲಿ ಒಂದು ಚಳುವಳಿಯಾಗಿದ್ದುಕೊಂಡು ಪುರಾತತ್ವ ಶಾಸ್ತ್ರದ ವ್ಯಾಖ್ಯೆಗಳ ವ್ಯಕ್ತಿ ನಿಷ್ಠೆಯನ್ನು ಒತ್ತಿ ಹೇಳುವಂಥದ್ದು ಇದಾಗಿದೆ, ಅಥವಾ ಸ್ಪಷ್ಟಪಡಿಸುವಂತಹ ವಿಷಯ ಇದಾಗಿದೆ. ಸ್ಪಷ್ಟವಾದ ಹೋಲಿಕೆಗಳ ಸರಣಿಯನ್ನು ಹೊಂದಿದ್ದರೂ ಸಹ ಪ್ರಕ್ರಿಯೆ ನಂತರ ಪ್ರಕ್ರಿಯೆಯು ಸಂಪ್ರದಾಯಗಳ ಒಂದು ಸಡಿಲವಾದ ಸಮೂಹದಲ್ಲಿ ಒಟ್ಟುಗೂಡಿದೆ. ಚಿಂತನೆಯ ವೈವಿಧ್ಯಮಯ ಎಲೆಗಳನ್ನು ಒಳಗೊಂಡಿದೆ. ಪ್ರಕ್ರಿಯೆ ನಂತರದ ಆಂದೋಲನಗಳಿಗೆ ರಚನಾತ್ಮಕತೆ ಮತ್ತು ನಿಯೋ ಮಾಸ್ವಾದವನ್ನು ಒಳಗೊಂಡಂತೆ ವಿವಿಧ ರೀತಿಯ ಸೈದ್ಧಾಂತಿಕ ದೃಷ್ಟಿಕೋನಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಇದು ವಿದ್ಯಮಾನ ಮಾನವ ಶಾಸ್ತ್ರದಂತಹ ವಿವಿಧ ಪುರಾತತ್ವ ಶಾಸ್ತ್ರದ ತಂತ್ರಗಳನ್ನು ಹೊಂದಿದೆ. ಈಗಾಗಲೇ ನೀವು ಕಳೆದ ತರಗತಿಯಲ್ಲಿ ತಂತ್ರ 1, ತಂತ್ರ 2, ತಂತ್ರ 3 ಅಂತೇಳಿ ತಿಳ್ಕೊಂಡಿದ್ದೀರ. ಅದರ ಬಗ್ಗೆ ಒಂಚೂರು ಗಮನವನ್ನು ಈ ತರಗತಿಗೆ ಸಂಬಂಧಪಟ್ಟ ಹಾಗೆ ತಿಳ್ಕೋಬೇಕು.
ಅಂತರದ ಚಳವಳಿಯಲ್ಲಿ, ನಂತರದ ಚಳವಳಿಯ ಯುನೈಟೆಡ್ ಕಿಂಗ್ಡಮ್ನಲ್ಲಿ, ಯುನೈಟೆಡ್ ಕಿಂಗ್ಡಮ್ನಲ್ಲಿ 1970ರ ದಶಕದ ಉತ್ತರಾರ್ಧದಲ್ಲಿ ಮತ್ತು 1980ರ ದಶಕದ ಆರಂಭದಲ್ಲಿ ಹುಟ್ಟಿಕೊಂಡಂತಹ ಒಂದು ಸಂದರ್ಭ. ಪುರಾತತ್ವ ಶಾಸ್ತ್ರಜ್ಞರಾದಂತಹ ಇಯಾನ್ ಆರ್ಡರ್ ಮತ್ತು ಡೇನಿಯಲ್ ಮಿಲ್ಲರ್, ಕ್ರಿಸ್ಟೋಫರ್ ಟೆಲ್ಲಿ ಮತ್ತು ಪೀಟರ್ ಕುಕ್ ಅವರಿಂದ ಪ್ರವರ್ತಕರಾಗಿದ್ದರು. ಅವರು ಫ್ರೆಂಚ್ ಮಾರ್ಕ್ಸ್ವಾದಿ, ಮಾನವ ಶಾಸ್ತ್ರ ಆಧುನಿಕೋತ್ತರವಾದ ಮತ್ತು ಮಾನವ ಶಾಸ್ತ್ರ ಇದೇ ರೀತಿಯ ಪ್ರವೃತ್ತಿಗಳಿಂದ ಪ್ರಭಾವಿತರಾಗಿದ್ದರು ಎಂಬ ಅಭಿಪ್ರಾಯವನ್ನು ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ಪ್ರಕ್ರಿಯೆ ಸಿದ್ಧಾಂತದ ನಂತರದ ಪುರಾತತ್ವ ಶಾಸ್ತ್ರ ಆರಂಭದಲ್ಲಿ ಪ್ರಕ್ರಿಯೆ, ನಂತರದ ಪ್ರಕ್ರಿಯೆಯು ಪ್ರಾಥಮಿಕವಾಗಿ ಪ್ರಕ್ರಿಯೆಯ ಪುರಾತತ್ವ ಶಾಸ್ತ್ರದ ಪ್ರತಿಕ್ರಿಯೆ ಅಂತ ಹೇಳಿ ವಿಮರ್ಶೆಯಾಗಿತ್ತು. 1966ರ ದಶಕದಲ್ಲಿ ಲೆವಿಸ್ 1966ರ ದಶಕದಲ್ಲಿ ಲೆವಿಸ್ ಬಿನ್ನೋಲ್ಡ್ ನಂತಹ ಹೊಸ ಪುರಾತತ್ವ ಶಾಸ್ತ್ರಜ್ಞರು ಅಭಿವೃದ್ಧಿಪಡಿಸಿರುವಂಥದ್ದನ್ನು ಕೂಡ ನಾವು ಕಾಣ್ಬೋದು. ಇದರ ಒತ್ತಿಗೆ ಅಂದರೆ 1970ರ ಒತ್ತಿಗೆ ಆಂಗ್ಲೋಫೋನ್ ಪುರಾತತ್ವ ಶಾಸ್ತ್ರದಲ್ಲಿ ಪ್ರಬಲವಾಯಿತು. ಪ್ರಪಂಚದ ಇತರ ಭಾಗಗಳಲ್ಲಿ ನಂತರದ ಪ್ರಕ್ರಿಯೆಯು ಪುರಾತತ್ವ ಶಾಸ್ತ್ರದ ಚಿಂತನೆಯ ಮೇಲೆ ಕಡಿಮೆ ಪರಿಣಾಮವನ್ನು ಬೀರುತ್ತಿರುವಂತಹ ಅಂಶವನ್ನು ನಾವು ಕಾಣಿದ್ದೇವೆ. ಇದೇ ರೀತಿಯಾಗಿ ಪ್ರಕ್ರಿಯೆ ಪುರಾತತ್ವ ಶಾಸ್ತ್ರದ ಚಿಂತನೆಯ ಮೇಲೆ ಕಡಿಮೆ ಪರಿಣಾಮ ಬೀರುವುದು ಪ್ರಮುಖವಾದಂಥ ಒಂದು ಅಂಶ ಅಂತಲೂ ಕೂಡ ನಾವು ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ವ್ಯಾಖ್ಯಾನವನ್ನು ನಾವು ನೋಡೋದಾದರೆ, ಪುರಾತತ್ವ ಶಾಸ್ತ್ರವು ಅಂತರ್ಗತವಾಗಿ ವ್ಯಕ್ತಿನಿಷ್ಠವಾಗಿದೆ ಎಂದು ಅವರು ನಂಬುತ್ತಾರೆ. ಎಂಬ ಕಾರಣದಿಂದಾಗಿ ನಂತರದ ಪ್ರಕ್ರಿಯೆವಾದಿಗಳು ಎಲ್ಲ ಪುರಾತತ್ವ ಶಾಸ್ತ್ರಜ್ಞರು ಅದನ್ನು ಬಹಿರಂಗವಾಗಿ ಒಪ್ಪಿಕೊಳ್ಳಲಿ ಅಥವಾ ಇಲ್ಲದಿರಲಿ ಎಂದು ವಾದವನ್ನು ಮಂಡನೆ ಮಾಡ್ತಾರೆ. ಪುರಾತತ್ವ ಶಾಸ್ತ್ರದ ದತ್ತಾಂಶದ ಅವರ ವ್ಯಾಖ್ಯಾನಗಳಲ್ಲಿ ಯಾವಾಗಲೂ ಕೂಡ ತಮ್ಮದೇ ಆದ ದೃಷ್ಟಿಕೋನಗಳು ಮತ್ತು ಪಕ್ಷಪಾತಗಳನ್ನು ಹೇರುತ್ತಾರೆ ಅಥವಾ ಪ್ರಭಾವವನ್ನು ಬೀರುತ್ತಾರೆ. ಮೈಕಲ್ ಸಾಕ್ಸ್, ಕ್ರಿಸ್ಟೋಫರ್ ಟಿಲ್ಲಾ ಮತ್ತು ಪೀಟರ್ ಉಕ್ಕ ಅವರಂತಹ ಹಲವಾರು ಪೋಸ್ಟ್ ಪ್ರೊಫೆಸರ್ಸ್ಗಳು ಪುರಾತತ್ವ ಶಾಸ್ತ್ರದ ಹಕ್ಕುಗಳನ್ನು, ಅದ್ಭುತ ಕಾಲದ ಬಗ್ಗೆ ಜ್ಞಾನದ ಅಧಿಕೃತ ಮೂಲವಾಗಿರುವಂಥದ್ದನ್ನು ಕೂಡ ನಾವು ಕಾಣ್ಬೋದು ಎಂದು ದುರ್ಬಲಗೊಳಿಸ್ತಾರೆ. ಆ ಮೂಲಕ ಎಲ್ಲ ಪ್ರಕಾರದ ಅಧಿಕಾರಗಳನ್ನು ಪ್ರಶ್ನಿಸಲು ಮತ್ತು ವಿರೋಧಿಸಲು ಜನರನ್ನು ಪ್ರೋತ್ಸಾಹಿಸುತ್ತಾರೆ. ಈ ಸ್ಥಾನವನ್ನು ಅದರ ಬೆಂಬಲಿಗರು ಪುರಾತತ್ವ ಶಾಸ್ತ್ರವನ್ನು ಪ್ರಜಾಪ್ರಭುತ್ವಗೊಳಿಸುವುದು ಮತ್ತು ಅದನ್ನು ಶುದ್ಧೀಕರಣಗೊಳಿಸುವುದು, ಗಣ್ಯರ ಆಡಂಬರಗಳನ್ನು ಸ್ಲೋಗನ್ ಮಾಡುವಂಥದ್ದು ಕೂಡ ಪ್ರಮುಖವಾದಂಥ ಅಂಶಗಳನ್ನು ಶ್ಲೋಘಿಸ್ತಾರೆ. ಹೀಗೆ ಇದಕ್ಕೆ ಸಂಬಂಧಪಟ್ಟಂಥ ಟೀಕೆಯೂ ಉಂಟು. ಆ ಟೀಕೆ ಏನಪ್ಪ ಅಂತೇಳಿದ್ರೆ, ಪುರಾತತ್ವ ಶಾಸ್ತ್ರಜ್ಞರಾದಂತಹ ಕಾಲಿನ್ ರೆನ್ರೋ ಅಂತೇಳಿ, ಪುರಾತತ್ವ ಶಾಸ್ತ್ರದ ಕಾಲಿನ್ ರೆನ್ರೋ ಮತ್ತು ಪಾಲ್ ಬನ್ ಅವರು ಗಮನಿಸಿದಂತೆ ಅದರ ಅತ್ಯಂತ ತೀವ್ರವಾದಂಥ ವಿಮರ್ಶಕರು ಮಾನ್ಯ ಟೀಕೆಗಳನ್ನು ಮಾಡುವಾಗ ಪರಿಚಯಿಸಿದ ಕೆಲವು ವಿಚಾರಗಳು ಮತ್ತು ಸೈದ್ಧಾಂತಿಕ ಸಮಸ್ಯೆಗಳನ್ನು ಸರಳವಾಗಿ ಅಭಿವೃದ್ಧಿಯನ್ನು ಕೂಡ ಪಡಿಸ್ತಾರೆ. ಈ ವಿಮರ್ಶಕರಿಗೆ ಇದು ಇತರ ವಿಭಾಗಗಳಿಂದ ಮತ್ತು ವಿಧಾನಗಳನ್ನು ತರುವಂತಹದ್ದಾಗುತ್ತೆ. ಆದ್ದರಿಂದ ಪ್ರಕ್ರಿಯೆಯ ನಂತರದ ಎಂಬ ಪದವು ಸಾಹಿತ್ಯಿಕ ಅಧ್ಯಯನಗಳಲ್ಲಿ ಆಧುನಿಕೋತ್ತರ ಎಂಬ ವಿಶೇಷವನ್ನು ಅಚ್ಚುಕಟ್ಟಾಗಿ ಪ್ರತಿಧ್ವನಿಸುವಾಗ ಅದು ಪೂರಕವಾಗಿ ಸರಿಯಾಗಿ ಹೇಳಿಕೊಳ್ಳಬಹುದಾದುದನ್ನು ರದ್ದುಗೊಳಿಸುವಲ್ಲಿ ದುರಹಂಕಾರದ ಛಾಯೆಯನ್ನು ಹೊಂದಿದೆ ಎಂಬುದನ್ನು ತಿಳಿಸಿದ್ದಾರೆ. ಅವರ ಲೇಖನದಲ್ಲಿ ಪ್ರಕ್ರಿಯೆ ಪುರಾತತ್ವ ಮತ್ತು ಮೂಲಭೂತ ವಿಮರ್ಶೆ 1987ರಲ್ಲಿ ತಿಮೋತಿ ಕೆ ಆರ್ಲೆ ಮತ್ತು ರಾಬರ್ಟ್ ಡಬ್ಲ್ಯೂ ಮತ್ತು ಪ್ರೊಸೆಲ್ ಅವರು ಪ್ರಕ್ರಿಯೆ ನಂತರದ ಚಳವಳಿಯ ಅಮೂಲಾಗ್ರವಾದಂಥ ವಿಮರ್ಶೆಯನ್ನು ಪರಿಶೀಲಿಸುವ ಕೆಲಸವನ್ನು ಮಾಡ್ತಾರೆ ಮತ್ತು ಅದು ಕೇವಲ ಅರ್ಹತೆಯನ್ನು ಹೊಂದಿದೆ ಎಂದು ಒಪ್ಪಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಮತ್ತು ಕೆಲವು ಪ್ರಮುಖ ಅಂಶಗಳನ್ನು ಎತ್ತಿ ತೋರುವಂಥದ್ದನ್ನ ಮಾಡಿದ್ದಾರೆ. ಅದು ಒಟ್ಟಾರೆಯಾಗಿ ಹೇಳೋದಾದರೆ, ಪ್ರಕ್ರಿಯೆ ನಂತರದ ಪುರಾತತ್ವ ಏನಾಗಿದೆ, ಏಕೆಂದರೆ ಅದು ಸ್ಪಷ್ಟವಾದಂತಹ ವಿಧಾನವನ್ನು ಉತ್ಪಾದಿಸಲು ವಿಫಲವಾಗಿದೆ ಎಂದು ಅವರು ತಮ್ಮ ಅಭಿಪ್ರಾಯವನ್ನು ತಿಳಿದು ತೀರ್ಮಾನಕ್ಕೆ ಬಂದಿರುವಂಥದ್ದನ್ನು
ನಾವು ಕಾಣ್ತೀವಿ. ಮತ್ತೊಂದು ಪಾಯಿಂಟ್ಗೆ ಬಂದಾಗ ಸಂದರ್ಭೋಚಿತ ಪುರಾತತ್ವ ಅಂತ ಅಂದ್ರೆ ಏನು? 1980ರ ದಶಕದ ಮಧ್ಯದಿಂದ ಉತ್ತರಾರ್ಧದಲ್ಲಿ ಮೊದಲು ಪ್ರಸ್ತಾಪಿಸಿದಾಗ ಇದನ್ನ ಬಹುತೇಕ ಸೌಮ್ಯಯುತವಾಗಿ ಹೊಸ ಪುರಾತತ್ವ ಶಾಸ್ತ್ರ ಎಂದು ಕರೆಯಲಾಗಿದೆ. ನಾವೀಗಾಗಲೇ ಬಿನ್ ಪೋಡನ್ ಹೊಸ ಪುರಾತತ್ವ ಶಾಸ್ತ್ರವನ್ನ ಓದಿರುವಂಥದ್ದನ್ನ ಅಥವಾ ತಿಳಿಸಿರುವಂಥದ್ದನ್ನ ನಾವು ನೋಡಿದ್ದೇವೆ. ಇಂದು ಪ್ರಕ್ರಿಯೆಯ ಪುರಾತತ್ವ ಶಾಸ್ತ್ರ ಅಂತಲೂ ಸಹ ಅದನ್ನ ಕರೆಯಲಾಗುತ್ತೆ. ಬುದ್ಧಿ ಇಲ್ಲದ ದತ್ತಾಂಶ ಸಂಗ್ರಹಣೆ ಮತ್ತು ಹೊರಹಾಕಲು ಪ್ರಯತ್ನಿಸಿರುವಂಥದ್ದು ವರ್ಗೀಕರಣ, ಮಾನವನ ನಡವಳಿಕೆಯನ್ನು ವಿವರಿಸುವ ವಿಶಾಲವಾದಂತಹ ಪ್ರಶ್ನೆಗಳನ್ನು ಅಭಿವೃದ್ಧಿಪಡಿಸುವ ಪರವಾಗಿ ಈ ಸಾಮಾನ್ಯ ಕಾರಣಗಳನ್ನು ಪರೀಕ್ಷಿಸಲು ಊಹೆಗಳನ್ನು ರೂಪಿಸಿದವಾಗಿದ್ವು. ಇಂತಹ ನಿರ್ದಿಷ್ಟ ಡೇಟಾ ಸಂಗ್ರಹಣೆಗಾಗಿ ಪ್ರಸ್ತಾಪಿಸಲ್ಲದ ವಿಧಾನಗಳ ಪರೀಕ್ಷೆ. ನಾವು ಇದನ್ನು ಸ್ಥೂಲವಾಗಿ 1963ರಲ್ಲಿ 1990ರ ದಶಕದ ಮಧ್ಯಭಾಗದಲ್ಲಿ ಮಾಡಿರುವಂಥದ್ದನ್ನು ನಾವು ಕಾಣ್ತೇವೆ. ಮತ್ತು ಇದು ಆಡರ್ ಅವರ ಸಂದರ್ಭೋಚಿತ ಪುರಾತತ್ವ ಶಾಸ್ತ್ರದ ಜೊತೆಗೆ ಇಂದಿಗೂ ಮುಂದುವರೆದಿರುವಂಥದ್ದನ್ನು ನಾವು ಕಾಣ್ತೀವಿ. ಹಾಗಾದರೆ ಪುರಾತತ್ವ ಸಂದರ್ಭೋಚಿತ ಪುರಾತತ್ವ ಶಾಸ್ತ್ರವೆಂದರೇನು? ಆಕ್ಸ್ಫರ್ಡ್ ಪುರಾತತ್ವ ಶಾಸ್ತ್ರದ ಸಂಕ್ಷಿಪ್ತ ನಿಘಂಟಿನಿಂದ ಎರವಲು ಪಡೆಯಬಹುದು ಎಂಬುದನ್ನ ತಿಳಿಸಿಕೊಟ್ಟಿದ್ದಾರೆ. ಮೊದಲನೇದಾಗಿ ನಾವು ಹೇಳೋದಾದ್ರೆ ಕ್ರಿಯೆಯ ಪರಿಸರ ಮತ್ತು ನಡವಳಿಕೆಯ ಸಂದರ್ಭವನ್ನ ಪರಿಗಣಿಸುವುದು, ಅದೇ ರೀತಿಯಾಗಿ ವಸ್ತುವನ್ನ ಅರ್ಥ ಮಾಡಿಕೊಳ್ಳುವುದು. ಉದಾಹರಣೆಗೆ ಅದನ್ನು ಎಳೆಯುವ ದೊಡ್ಡ ಕಾರ್ಯ ನಿರ್ವಹಣೆಗೆ ಸಂಬಂಧಿಸಿದಂತೆ ಇರಿಸುವ ಮೂಲಕ ಎರಡನೇದನ್ನ ನಾವು ಕಾಣ್ತೇವೆ. ಎರಡನೇದಂದ್ರೆ ಹಿಂದೆ ವಸ್ತುಗಳನ್ನ ಇರಿಸಲಾದ ಸಂಘಗಳ ಜಾಲಗಳನ್ನ ನೋಡುವುದು ಒಳಗೊಂಡಿರುವಂಥದ್ದು. ಮತ್ತು ವಸ್ತುಗಳನ್ನ ಮತ್ತು ವಸ್ತುಗಳ ಪಠ್ಯದಲ್ಲಿ ಪದಗಳಾಗಿರುವಂತೆ ಅಂತ ಗುಂಪುಗಳಿಂದ ಅರ್ಥವನ್ನ ಓದಲು ಪ್ರಯತ್ನಿಸುತ್ತದೆ. ಯಾವುದು? ಸಂದರ್ಭೋಚಿತ ಪುರಾತತ್ವ ಶಾಸ್ತ್ರ. ಕಡಿಮೆ ಅವುಗಳನ್ನ ರಚನಾತ್ಮಕ ರೀತಿಯಲ್ಲಿ ಒಗ್ಗೂಡಿಸಿದಾಗ ಮಾತ್ರ ಒಟ್ಟಾರೆಯಾಗಿ ಅರ್ಥವು ಸ್ಪಷ್ಟವಾಗುತ್ತದೆ. 1950ರ ದಶಕದ ಮಧ್ಯಭಾಗದಲ್ಲಿ ಇಂಗ್ಲಿಷ್ ಪುರಾತತ್ವ ಶಾಸ್ತ್ರಜ್ಞ ಗ್ರಹಂ ಕ್ಲಾರ್ಕ್ ಅಂತೇಳಿ ಎಂಬ ಟರ್ಮಿನಲ್ ಮೇಲಿನ ಕಲಿಯೋಲಿಥಿಕ್ ಮತ್ತು ನವಶಿಲಾಯುಗದ ಆರಂಭದ ನಡುವಿನ ಅವಧಿಯನ್ನ ಅಧ್ಯಯನ ಮಾಡುವಾಗ ನಾವು ಮೆಸೋಲಿಥಿಕ್ ಎಂದು ಕರೆಯುವುದನ್ನ ಎದುರಿಸಿದ್ದೇವೆ ಎಂದು ನೋವಿನಿಂದ ವಿವರಿಸಿರುವುದನ್ನ ಆಡರ್ ಅವರು ಎರಡನೇ ಅಂಶಕ್ಕೆ ಸಂಬಂಧಿಸಿದಂತೆ ಲೇಔಟ್ ಬಿನ್ ಪೋರ್ ಮತ್ತು ಜಿಮ್ ಡಿಟಾರ್ಜ್ ಅಂತೇಳಿ ಅವರು ಕೆಲವು ಪುರಾತತ್ವ ಶಾಸ್ತ್ರದ ವಿಚಾರಗಳನ್ನ ತಿಳಿಸಿಕೊಟ್ಟಿರುವಂಥದ್ದನ್ನ ನಾವು ಕಾಣ್ತೇವೆ. ಅಥವಾ ಆವಿಷ್ಕಾರಗಳನ್ನ ಮಾಡಿರುವಂಥದ್ದನ್ನು ಕೂಡ ನಾವು ತಿಳಿಸಿಕೊಡೋದಕ್ಕೆ ಸಹಾಯವನ್ನು ಮಾಡ್ತೇವೆ. ಅನೇಕ ಅರ್ಥಗಳನ್ನು ಹೊಂದುವಂಥದ್ದನ್ನ ಇದರಿಂದ ನಾವು ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಹೇಳೋದಾದ್ರೆ ಒಂದು ಸರಳವಾದ ಮೇಣದ ಬತ್ತಿಯ ಬೆಳಕಿನ ಒಂದು ಪ್ರಯೋಗದ ಮೂಲಕ ಪ್ರಾಯೋಗಿಕ ಮೂಲವನ್ನ ಪ್ರತಿನಿಧಿಸಬಹುದು. ಅಥವಾ ಅದು ಔಪಚಾರಿಕ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯವನ್ನ ಅದು ಬಹುಶಃ ಧಾರ್ಮಿಕ ಕಾರ್ಯವನ್ನ ನಿರ್ವಹಿಸಬಲ್ಲದು ಎಂಬುದನ್ನ ನಾವು ವಸ್ತುವನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಬಹುದಾಗಿದೆ. ಅಥವಾ ಮರು ಪಡೆಯದಿದ್ದರೆ ನಾವು ಅದರ ಕಾರ್ಯವನ್ನ ನಿಯೋಜಿಸುವುದು ಕೂಡ ಮಾತ್ರ ನಾವು ಹೇಳಬಹುದು. ಇಂಥ ಒಂದು ಕಾರ್ಯಕ್ಕೆ ನಾನು ಬಿನ್ ಪೋಲ್ಡನ್ ಆಲೋಚನೆಗಳು ಮತ್ತು ಅಡಾನ್ ಆಲೋಚನೆಗಳು ಆಸಕ್ತಿದಾಯಕ ಮತ್ತು ವಿಶಾಲವಾದ ಅರ್ಥದಲ್ಲಿ ಉಪಯುಕ್ತವಾಗಿರುವಂಥದ್ದನ್ನ ನಾವು ಕಾಣ್ತೇವೆ. ಆದರೆ ನಾನು ಜೂಲಿಯನ್ ಸ್ಪೀಡನ್ ಸಾಂಸ್ಕೃತಿಕ ಪರಿಸರ ವಿಜ್ಞಾನ ಮತ್ತು ವಾಲ್ಟರ್ ಟೇರರ್ನ ಸಂಯೋಜಿತ ಪುರಾತತ್ವ ಶಾಸ್ತ್ರದ ಹಿಂದುತ್ವವನ್ನ ಸಹ ಗುರುತಿಸುತ್ತೇನೆ. ಲೆಸ್ಸಿ ವೈಟ್ ಸಾಂಸ್ಕೃತಿಕ ವಿಕಾಸನ ಸಾಮಾಜಿಕ ವ್ಯವಸ್ಥೆಯ ಒಂದು ಸಾಂಸ್ಕೃತಿಕ ವಿಕಾಸನವನ್ನ ಮತ್ತು ವಿಶೇಷವಾಗಿ ನವಿಕಾಸದ ಸಿದ್ಧಾಂತಗಳನ್ನ ಕೊಡುಗೆಯಾಗಿ ನೀಡಿರುವಂಥದ್ದನ್ನು ಕೂಡ ನಾವು ಕಾಣ್ತೀವಿ. ಇವುಗಳು ಕೂಡ ಅಮೆರಿಕಾದ ಪಶ್ಚಿಮದಲ್ಲಿ ಕೆಲಸ ಮಾಡಲು ಉಪಯುಕ್ತವಾದಂತಹ ಸೈದ್ಧಾಂತಿಕ ಪರಿಕಲ್ಪನೆಯಾಗಿರುವುದಂತ ನಾವು ಕಾಣ್ತೇವೆ.
ಪರೀಕ್ಷಾ ಪ್ರಯತ್ನಗಳು ಸಾಧಾರಣ ಮತ್ತು ಪರಿಕಲ್ಪನೆಗಳಾಗಿರುವಂಥದ್ದನ್ನ ನಾವು ಅಸಾಮಾನ್ಯ ಆದರೆ ಭವ್ಯವಾದಂತಹ ಸಿದ್ಧಾಂತಗಳನ್ನು ಬಳಸಿಕೊಳ್ಳಲು ಬಲವಂತವಾಗಿ ನಾವು ಬಲವಂತ ಪಡಿಸ್ತೇವೆ. ಇದಕ್ಕಾಗಿ ನಾವು ತಿಳಿಸಲು ಯಾವುದೇ ಡೇಟಾವನ್ನು ಹೊಂದಿಲ್ಲ. ನನ್ನನ್ನು ನಂಬಿರಿ, ನನ್ನ ವೃತ್ತಿ ಜೀವನದ ಜವಾಬ್ದಾರಿಗಳನ್ನು ಗಂಭೀರವಾಗಿ ಪರಿಗಣಿಸಿದವನಾಗಿ ನಾನು ಆಗಾಗ ನಿರಾಸೆಗೊಂಡಿದ್ದೇನೆ ಎಂಬ ಅಭಿಪ್ರಾಯವನ್ನು ಕೂಡ ನಾನು ಒಬ್ಬಂಟಿಯಾಗಿಲ್ಲ ಎಂಬುದನ್ನು ತಮ್ಮ ಹೇಳಿಕೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ಜೀವನ ಅಸ್ತಿತ್ವದಲ್ಲಿರುವುದು ಮೊದಲು ನಾನು ಪ್ರಮುಖ ಸೈಟ್ನಲ್ಲಿ ಬಹು ವರ್ಷದ ಪ್ರಯತ್ನದಲ್ಲಿ ಕೆಲಸ ಮಾಡಲು ಇಷ್ಟಪಡುತ್ತೇನೆ. ಅಂದರೆ ಯಾವುದೇ ಒಂದು ಪುರಾತತ್ವ ಶಾಸ್ತ್ರವನ್ನು ಅಥವಾ ಪುರಾತತ್ವ ಶಾಸ್ತ್ರದ ಹಿನ್ನೆಲೆಯಲ್ಲಿ ನಾವು ಸಂಶೋಧನೆಯನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟವಾದಂಥ ಸ್ಥಳವನ್ನು ನಾವು ಮೊದಲಿಗೆ ಆಯ್ಕೆ ಮಾಡಿಕೊಬೇಕು. ಆ ಸ್ಥಳವನ್ನು ಆಯ್ಕೆ ಮಾಡಿಕೊಂಡ ನಂತರ ಆ ಸ್ಥಳದಲ್ಲೇ ಇದ್ದುಕೊಂಡು ಪರಿಚಯವನ್ನು ಮಾಡಿಕೊಂಡು ಅನಂತರ ಆ ಸ್ಥಳವನ್ನು ಸಂಶೋಧನೆಗೆ ಒಳಪಡಿಸಬೇಕು ಎಂಬ ಅರ್ಥವನ್ನು ನೀಡುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಮತ್ತೊಂದು ಪುರಾತತ್ವ ಶಾಸ್ತ್ರ ಯಾವುದು ಅನ್ನೋದಾದರೆ ಲಿಂಗ ಪುರಾತತ್ವ ಶಾಸ್ತ್ರ. ಮತ್ತೊಂದು ಶಾಸ್ತ್ರ ಲಿಂಗ ಪುರಾತತ್ವ ಶಾಸ್ತ್ರ ಅಂದರೆ ಏನು ಅಂತ ನಾವು ನೋಡೋಣ. ಲಿಂಗ ಪುರಾತತ್ವ ಶಾಸ್ತ್ರವು ಲಿಂಗ ಗುರುತಿಸುವಿಕೆ ಮತ್ತು ಸಂಬಂಧಗಳ ಸಾಮಾಜಿಕ ನಿರ್ಮಾಣವನ್ನು ನಿಕಟವಾಗಿ ಪರಿಶೀಲಿಸುವ ಮೂಲಕ ಅವರ ವಸ್ತು ಸಂಸ್ಕೃತಿಯ ಮೂಲಕ ಇಂದಿನ ಸಮಾಜಗಳನ್ನು ಅಧ್ಯಯನ ಮಾಡುವ ವಿಧಾನವಾಗಿದೆ. ಲಿಂಗ ಅಂದರೆ ಏನು ಅಂತೇಳಿ ಲಿಂಗ ಪುರಾತತ್ವ ಶಾಸ್ತ್ರದಲ್ಲಿನ ಸ್ತ್ರೀವಾದಿ ಸಿದ್ಧಾಂತವು ಹೊಸ ಪುರಾತತ್ವ ಸಿದ್ಧಾಂತದ ದೃಷ್ಟಿಕೋನವನ್ನು ಪ್ರಸ್ತುತಪಡಿಸುತ್ತದೆ ಮತ್ತು ಒಟ್ಟಾರೆ ಪುರಾತತ್ವ ಶಾಸ್ತ್ರದ ಅವಧಿಯಲ್ಲಿ ಈ ಸಿದ್ಧಾಂತದಲ್ಲಿ ಸ್ತ್ರೀವಾದಿ ದೃಷ್ಟಿಕೋನದ ಮೇಲೆ ಕೇಂದ್ರೀಕರಿಸಿದ ಹೊಸ ದೃಷ್ಟಿಕೋನವು ಸುಮಾರು 20ನೇ ಶತಮಾನದಲ್ಲಿ ಪಾಶ್ಚಿಮಾತ್ಯ ಸಮಾಜಗಳ ದೃಷ್ಟಿಕೋನ ಮತ್ತು ಲಿಂಗ ವ್ಯಾಖ್ಯಾನದ ಮೂಲಕ ಕ್ಲಿಷ್ಟವಾದಂತಹ ಕೃಪಾ ವಿಕಾಸದಿಂದ ಪ್ರಾರಂಭವಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಈ ದೃಷ್ಟಿಕೋನದ ಬೆಳವಣಿಗೆಯು 1996 ದಶಕದ ಅಂತ್ಯದ ಸ್ತ್ರೀವಾದಿ ಚಳವಳಿಯಿಂದ ಪ್ರಾರಂಭವಾಯಿತು. ಅದರಲ್ಲಿ ಸಂಶೋಧನೆಯ ಒಂದು ಗಮನವನ್ನು ಪ್ರತಿನಿಧಿಸುವ ಬದಲು ಅದು ಹೊಂದಿರುವಂಥದ್ದನ್ನು ನಾವು ಕಾಣ್ತೀವಿ. ಎಲ್ಲ ಪುರಾತತ್ವ ಶಾಸ್ತ್ರಗಳ ಅಗತ್ಯ ಬಹಳ ಮುಖ್ಯವಾಗಿದೆ. ಇದು ಕೂಡ ಒಂದು ಅವಿಭಾಜ್ಯವಾದಂಥ ಅಂಗ ಯಾವುದಪ್ಪ ಅಂತೇಳಿದರೆ ಲಿಂಗ ಪುರಾತತ್ವ ಶಾಸ್ತ್ರ ಒಂದು ಅಧ್ಯಯನವು ಕೂಡ ಬಹಳ ಮುಖ್ಯವಾದಂಥದ್ದು. ಹಾಗಾದರೆ ಸಿದ್ಧಾಂತ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಸಿದ್ಧಾಂತ ಅಂತೇಳಿದರೆ ಪುರಾತತ್ವ ಶಾಸ್ತ್ರದ ಸಂಶೋಧನೆಯಲ್ಲಿ ಲೈಂಗಿಕತೆ ಮತ್ತು ಲಿಂಗವನ್ನು ಸಾಮಾನ್ಯವಾಗಿ ಪರಸ್ಪರವಾಗಿ ಬದಲಿಯಾಗಿ ಬಳಸಲಾಗುತ್ತದೆ. ಯಾವುದನ್ನ ಲಿಂಗವನ್ನ ಮತ್ತು ಲೈಂಗಿಕತೆಯನ್ನ ಪರಸ್ಪರ ವಿಭಿನ್ನವಾಗಿ ಆ ಪರಸ್ಪರ ಬದಲಾವಣೆಯ ಮೂಲಕ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಏನಪ್ಪಾ ಅಂತ ಹೇಳಿದ್ರೆ ಲೈಂಗಿಕತೆಯ ದೈವಿಕ ದೃಷ್ಟಿಕೋನಕ್ಕೆ ಸಂಪರ್ಕಿಸುವ ಮೂಲಕ ಲಿಂಗದ ಸಾಂಸ್ಕೃತಿಕ ರಚನಾತ್ಮಕತೆಯನ್ನ ತಳ್ಳಿ ಹಾಕುತ್ತದೆ. ವಸ್ತು ಸಂಸ್ಕೃತಿ ಅಂತ ಹೇಳಿದ್ರೆ ಒಂದು ಗಂಡ ಆಗಿರ್ಬೋದು ಅಥವಾ ಒಂದು ಹೆಣ್ಣಾಗಿರ್ಬೋದು, ಅಂತ ಒಂದು ಸಂಸ್ಕೃತಿ ಅವರ ಬಳಸುವ ಪದಗಳ ಅಥವಾ ಬಳಸುವ ವಸ್ತುಗಳ ಮೇಲೆ ನಿಂತಿರುವಂತಹ ಒಂದು ಶಾಸ್ತ್ರ ಇದಾಗಿದೆ ಎಂಬುದನ್ನ ಪ್ರದರ್ಶಿಸುವಂತಹ ಅಂಶವು ಕೂಡ ಮುಖ್ಯವಾದಂಥದ್ದು. ಪುರಾತತ್ವ ಶಾಸ್ತ್ರ ಇದ್ದರೂ ಲಿಂಗ ಮತ್ತು ಲಿಂಗ ದ್ವಿಗುಣವನ್ನ ಒತ್ತಿ ಹೇಳುತ್ತಾರೆ. ಸಂಸ್ಕೃತಿಯಲ್ಲಿ ಸಂಸ್ಕೃತಿ ಒಳಗೆ ಲಿಂಗ ಪರಿಶೋಧನೆಯನ್ನ ತಿರಸ್ಕರಿಸಿರುತ್ತಾರೆ ಮತ್ತು ಲಿಂಗ ನಿರ್ಣಯವನ್ನ ಮುನ್ನಡೆಸ್ತಾರೆ. ಇದಲ್ಲದೆ ಇದು ಪ್ರಾಚೀನ ಸಂಸ್ಕೃತಿಗಳಲ್ಲಿ ಪಾಶ್ಚಿಮಾತ್ಯ ಲಿಂಗ ಸಂಪ್ರದಾಯವನ್ನ ಪ್ರತಿಬಿಂಬಿಸುವ ಮೂಲಕ ಜನಾಂಗತೆಯನ್ನ ವ್ಯತ್ಯಯಿಸುವಂತ ಅಂಶವನ್ನು ಕೂಡ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಸಿದ್ಧಾಂತ ಅಂದ್ರೆ ಕೂಡ ನಾವು ಕರಿತೀವಿ. ಹಾಗಾದ್ರೆ ನಾವು ಎರಡು ಅಂಶಗಳನ್ನ ನಾವು ನೋಡಿದ್ವಿ. ಸ್ತ್ರೀವಾದಿ ಪುರಾತತ್ವ ಶಾಸ್ತ್ರ ಅಂದ್ರೆ ಏನು ಅಂತೇಳಿ ನಾವು ನೋಡೋಣ. ಅದರಲ್ಲಿ ಪ್ರಮುಖವಾದಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಸ್ತ್ರೀ ಪುರಾತತ್ವ ಶಾಸ್ತ್ರಜ್ಞರು ಕಡಿಮೆ ಪ್ರತಿದಿನ ಪ್ರತಿನಿಧಿಯ ಮತ್ತು ಪುರಾತತ್ವ ಶಾಸ್ತ್ರದ ಸಂಶೋಧನೆಯಲ್ಲಿ ಮಹಿಳೆಯರು ಅದೃಷ್ಟತೆ ಪ್ರಕ್ರಿಯೆಯ ಪುರಾತತ್ವ ಶಾಸ್ತ್ರವನ್ನ ಸ್ಥಾಪಿಸಿರುವಂಥದ್ದು. ಸ್ತ್ರೀವಾದಿ ಪುರಾತತ್ವ ಶಾಸ್ತ್ರವು ಸಮಾಜಗಳಲ್ಲಿ ಸ್ತ್ರೀ ಪಾತ್ರಗಳ ಅಧ್ಯಯನ ಮತ್ತು ಅವುಗಳ ಪ್ರಾಮುಖ್ಯತೆ ಪರಿಶೀಲಿಸಲು ಅನುವು ಮಾಡಿಕೊಡುವಂಥದ್ದು. ಹೆಚ್ಚುವರಿಯಾಗಿ ಇದು ಇತಿಹಾಸ
ಪೂರ್ವ ಸಮಾಜಗಳಲ್ಲಿನ ಮಹಿಳೆಯರ ಸಂಶೋಧನೆಯನ್ನು ಒದಗಿಸುವಂಥದ್ದು ಮತ್ತು ಸ್ತ್ರೀ ಸಂಸ್ಥೆ ಮತ್ತು ಸಾಮಾಜಿಕ ನಿಶ್ಚಿತಾರ್ಥವನ್ನು ಚಿತ್ರಿಸುವ ಲಿಂಗ ಚಟುವಟಿಕೆಗಳನ್ನು ವಿಶ್ಲೇಷಿಸುತ್ತದೆ. ಕಪ್ಪು ಸ್ತ್ರೀವಾದಿ ಪುರಾತತ್ವ ಶಾಸ್ತ್ರದಂತಹ ಇತರ ಚಳವಳಿಗಳು ಜನಾಂಗೀಯ ಲಿಂಗ ಮತ್ತು ವರ್ಗದ ಭೇದವನ್ನು ಮತ್ತಷ್ಟು ಅಧ್ಯಯನ ಮಾಡುವುದಕ್ಕೆ ಸ್ತ್ರೀವಾದಿ ಪುರಾತತ್ವ ಶಾಸ್ತ್ರವನ್ನು ಬಳಕೆ ಮಾಡಲಾಗುತ್ತದೆ. ಅದೇ ರೀತಿ ಮತ್ತೊಂದು ಯಾವುದಪ್ಪ ಅಂತ ಹೇಳಿದ್ರೆ ಬ್ಲಾಕ್ ಫೆಮಿನಿಸ್ಟ್ ಆರ್ಕಿಯಾಲಜಿ ಅಂತೇಳಿ, ಬ್ಲಾಕ್ ಫೆಮಿನಿಸ್ಟ್ ಆರ್ಕಿಯಾಲಜಿ ಅಂತೇಳಿ ಮತ್ತೊಂದು ಅಂಶ. ಕಪ್ಪು ಸ್ತ್ರೀವಾದಿ ಪುರಾತತ್ವ ಶಾಸ್ತ್ರವನ್ನ ಸ್ತ್ರೀವಾದಿ ಪುರಾತತ್ವ ಶಾಸ್ತ್ರಕ್ಕೆ ಪ್ರತಿಕ್ರಿಯೆಯಾಗಿ ಮತ್ತು ಪುರಾತತ್ವ ಶಾಸ್ತ್ರದ ಸಂಶೋಧನೆಯಲ್ಲಿ ಇರುವ ಕಪ್ಪು ಮಹಿಳೆಯರ ಬಗ್ಗೆ ತಪ್ಪು ಕಲ್ಪನೆಗಳನ್ನ ರಚಿಸಿರುವಂತದ್ದು. ಕಪ್ಪು ಮಹಿಳೆಯರ ಕಥೆಗಳು ವಿಶೇಷವಾಗಿ ಗುಲಾಮಗಿರಿಯ ಸಮಾಜದ ಅಥವಾ ಸಮಯದಲ್ಲಿ ಕಥೆಗಳು ಕರಿಯರಲ್ಲದ ವಿದ್ವಾಂಸರು ವಿಶಿಷ್ಟವಾಗಿ ಬರೀತಾರೆ. ಯಾರ ಮೇಲೆ? ಕರಿಯರ ಮೇಲೆ. ಯಾರು ಬರೀತಾರೆ? ಕರಿಯರಲ್ಲದವರು, ಅಂದರೆ ಬಿಳಿಯ ವರ್ಗದವರು ಅಂತ ಹೇಳಿ ಈ ವಿದ್ವಾಂಸರು ಕಪ್ಪು ಮಹಿಳೆಯರನ್ನ ಇತರ ಮಾಡಲು ತೋರುತ್ತಾರೆ. ಈ ಸಿದ್ಧಾಂತವನ್ನು ಯಾವುದಕ್ಕೆ ತೋರಿಸ್ತಾರೆ ಅಂತ ಹೇಳಿದ್ರೆ ಕಪ್ಪು ನಮಗೆ ಮರಮಾಚುವಂಥ ಕೆಲಸವನ್ನು ಕೆಲವು ತಜ್ಞರು ಮಾಡ್ತಾರೆ. ಹಾಗಂದರೆ ಏನು ಅಂತ ಹೇಳಿದ್ರೆ ಪೂರ್ವಕಲ್ಪಿತ ಸ್ಟೋರಿಯೋಟೈಪ್ಗಳ ಆಧಾರದ ಮೇಲೆ ಕಥೆಗಳನ್ನು ನಿರೂಪಿಸ್ತಾರೆ ಅಥವಾ ರೂಪಿಸ್ತಾರೆ. ಆರಂಭಿಕ ಪುರಾತತ್ವ ಶಾಸ್ತ್ರದ ಬರಹಗಳಲ್ಲಿ ಕಪ್ಪು ಮಹಿಳೆಯರ ಪಾತ್ರಗಳು, ಊಹೆಗಳು ಮತ್ತು ಸ್ಟೋರಿಯೋ ಮಹಿಳೆಯರ ಕಥೆಗಳನ್ನು ಕಪ್ಪು ಸ್ತ್ರೀ ಪುರಾತತ್ವ ಶಾಸ್ತ್ರಜ್ಞರು ಹೇಳಲು ಪ್ರೋತ್ಸಾಹಿಸುತ್ತಲಾಗುತ್ತದೆ. ಕಪ್ಪು ಮಹಿಳೆಯರ ಕಥೆಗಳನ್ನು ಕಪ್ಪು ಸ್ತ್ರೀ ಪುರಾತತ್ವ ಶಾಸ್ತ್ರಜ್ಞರು ಹೇಳಲು ಪ್ರೋತ್ಸಾಹಿಸುವಂತಹ ಸ್ತ್ರೀ ಗುಲಾಮಗಿರಿಯ ಸಾಂಸ್ಕೃತಿಕ ಅಧಿಕಾರವನ್ನು ನೀಡುವ ಮೂಲಕ ಮತ್ತಷ್ಟು ಇತರೀಕರಣವನ್ನು ತೊರೆದು ಹಾಕಲು ಸಹಾಯವನ್ನು ಮಾಡುತ್ತದೆ. ಮತ್ತು ಕಪ್ಪು ಗುಲಾಮರು ಎದುರಿಸುತ್ತಿರುವ ಅನುಭವಗಳ ತಿಳುವಳಿಕೆಯನ್ನು ಗಾಢವಾಗಿಸಲು ಕೂಡ ಸಹಾಯವನ್ನು ಮಾಡುತ್ತದೆ. ಇದಲ್ಲದೆ ಪುರಾತತ್ವ ಶಾಸ್ತ್ರವನ್ನು ಸಾಮಾಜಿಕ ಮತ್ತು ರಾಜಕೀಯ ನ್ಯಾಯಕ್ಕಾಗಿ ಒಂದು ದೊಡ್ಡದಾದಂಥ ಧ್ಯೇಯದೊಂದಿಗೆ ಸಂಪರ್ಕಿಸುವಂಥ ಕಾರ್ಯವನ್ನು ಇದು ಅನುಮತಿಸುತ್ತದೆ. ಇದನ್ನು ನಾವು ಬ್ಲಾಕ್ ಫೆಮಿನಿಸ್ಟ್ ಆರ್ಕಿಯಾಲಜಿ ಅಂತೇಳಿ ಕರೆಯುವಂಥದ್ದು. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಥ ಇತಿಹಾಸವನ್ನು ನಾವು ನೋಡೋಣ. ಏನು ಇತಿಹಾಸ ಇದಕ್ಕೆ ಸಂಬಂಧಪಟ್ಟಂಥದ್ದು ಅನ್ನೋದಾದರೆ ಪುರಾತತ್ವ ಶಾಸ್ತ್ರದ ಸಂಶೋಧನೆಯಲ್ಲಿ ಸಂಶೋಧನೆ ಮತ್ತು ಸಿದ್ಧಾಂತ ದೊಡ್ಡ ಸಮಾಜವನ್ನು ಪ್ರತಿಬಿಂಬಿಸುತ್ತೆ. ಪ್ರಾಬಲ್ಯದ ಪಿತೃಪ್ರಭುತ್ವದ ಸಮಾಜವನ್ನು, ಸಮಾಜದಿಂದಾಗಿ ಆರಂಭಿಕ ಪುರಾತತ್ವ ಶಾಸ್ತ್ರದ ಸಂಶೋಧನೆ ಹೆಚ್ಚಾಗಿ ಪುರುಷೋತ್ತಮವನ್ನು ಹೊಂದಿದ್ದು ಆರಂಭಿಕ ಪುರಾತತ್ವ ಶಾಸ್ತ್ರದಲ್ಲಿ ಲಿಂಗದ ಪರಿಕಲ್ಪನೆಯನ್ನು ಸಾಂಪ್ರದಾಯಿಕವಾಗಿ ಪರಿಶೋಧಿಸಲಾಗಲಿಲ್ಲ. ಏಕೆಂದರೆ ಹೆಚ್ಚಿನ ಸಂಶೋಧನೆಯು ಪುರುಷ ಕೇಂದ್ರೀಕೃತವಾಗಿತ್ತು, ಅಂದರೆ ಸ್ತ್ರೀಯರು ಯಾರೂ ಕೂಡ ಸಂಶೋಧನೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ ಅನ್ನೋ ಅಭಿಪ್ರಾಯ. ಆದರೆ ಏಕೆಂದರೆ ಹೆಚ್ಚಿನ ಸಂಶೋಧನೆಯು ಪುರುಷ ಕೇಂದ್ರೀಕೃತವಾಗಿತ್ತು ಮತ್ತು ಸ್ತ್ರೀ ಪುರಾತತ್ವ ಶಾಸ್ತ್ರಜ್ಞರ ಪ್ರಾತಿನಿಧ್ಯವು ಕೂಡ ಅಲ್ಲಿ ಕಡಿಮೆ ಇತ್ತು ಅಂತೇಳಿ. ಪುರಾತತ್ವ ಶಾಸ್ತ್ರದ ಲಿಂಗ ಪುಲ್ಲಿಂಗ ರಚನೆಯ ಕಾರಣದಿಂದಾಗಿ ವರ್ಣಭೇದ ನೀತಿ, ಲಿಂಗಭೇದ ಭಾವ ಮತ್ತು ಜನಾಂಗೀಯತೆ ಹೆಚ್ಚಾಗಿ ಕ್ಷೇತ್ರದೊಂದಿಗೆ ಸಂಬಂಧವನ್ನು ಹೊಂದಿತ್ತು. ಮತ್ತು ಆರಂಭಿಕ ಪುರಾತತ್ವ ಶಾಸ್ತ್ರದ ಹಿನ್ನೆಲೆಯಲ್ಲಿ ನೋಡೋದಾದರೆ ಮತ್ತೊಮ್ಮೆ ಪುರಾತತ್ವ ಶಾಸ್ತ್ರವು ಸಾಮಾನ್ಯವಾಗಿ ದೊಡ್ಡ ಸಮಾಜವನ್ನು ಪ್ರತಿಬಿಂಬಿಸುವಂಥ ಕೆಲಸವನ್ನು ಕೂಡ ಮಾಡಿತು. ಇಂದಿನ ಪುರಾತತ್ವ ಶಾಸ್ತ್ರದ ಸಂಶೋಧನೆಯು ಹೆಚ್ಚಾಗಿ ಲಿಂಗವನ್ನು ಒಳಗೊಂಡಿರುತ್ತದೆ ಮತ್ತು ವಿಶಾಲವಾದ ಸಾಂಸ್ಕೃತಿಕ ಭೂದೃಷ್ಟಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಭೂದೃಷ್ಟಿ ಅಂದರೆ ಭೂಮಿಯ ಒಂದು ಪದರದ ಒಂದು ವಿಚಾರವನ್ನು ಸಂಶೋಧನೆಯನ್ನು ಕೈಗೊಂಡಂಥ ಸಂದರ್ಭದಲ್ಲಿ ದೊರಕುವ ಒಂದು ಲಕ್ಷಣಗಳ ಮೂಲಕ ಅದರ ಅಧ್ಯಯನವನ್ನು ಮಾಡಲಾಗುತ್ತೆ. ಇತ್ತೀಚೆಗೆ ಏಕಾಏಕಿ ಇದು ಹೊಸ ಪುರಾತತ್ವ ಶಾಸ್ತ್ರದ ಉತ್ತಮ ಹಳೆಯ ದಿನಗಳಿಗೆ ಉತ್ತಮ ಹೋಲಿಕೆಯನ್ನು ಹೊಂದಿರುವಂಥದ್ದು. ಯಾವುದು? ಲಿಂಗ ಪುರಾತತ್ವ ಶಾಸ್ತ್ರ. ಇದು ವಾಸ್ತವವಾಗಿ ಸ್ತ್ರೀವಾದಿ ಪುರಾತತ್ವ ಶಾಸ್ತ್ರವಾಗಿರುವಂಥದ್ದು. ಹೌದು, ಜನರು ಸಹೋದರಿಯರು ತಮಗಾಗಿ ಇದನ್ನು ಮಾಡುತ್ತಿದ್ದಾರೆ. ಲಿಂಗಪುರ ತತ್ವಶಾಸ್ತ್ರ ಕುರಿತಾದಂತಹ ಮತ್ತೊಂದು ಸಮ್ಮೇಳನವನ್ನು ಎಲ್ಲ ಮಹಿಳಾ ಪುರಾತತ್ವ ಶಾಸ್ತ್ರಜ್ಞರು ನಡೆಸಿದ ಒಂದು ತಿಂಗಳ ಒಂದು ಕಳೆದು ಬಂದಂಥ ಒಂದು ಸಂದರ್ಭ ಕೂಡ ಆಗುತ್ತೆ. ಆದರೆ ಗುರಿಗಳು ಶ್ಲಾಘನೀಯವಾಗಿದೆ. ಆದರೆ ಹೊಸ ಪುರಾತತ್ವ ಶಾಸ್ತ್ರವು ಮಾಡಿದಂಥ ಬ್ರ್ಯಾಂಡ್ ಮ್ಯಾಗನ್ ತುಂಬ ದೂರ ಹೋಗಲು
ಅನುಮತಿಸಬಾರದು. ಸ್ತ್ರೀವಾದಿಗಳು ಸಂಶೋಧನೆ ಕೈಗೊಳ್ಳೋದಕ್ಕೆ ಹತ್ತಿರದ ಸ್ಥಳಗಳಿಗೆ ಅವಕಾಶವನ್ನು ಮಾಡ್ತಾ ಇದ್ರು, ಆದರೆ ದೂರದ ಸ್ಥಳಗಳಿಗೆ ಅವರಿಗೆ ಅವಕಾಶವನ್ನು ಕಾಣ್ತಿರಲಿಲ್ಲ. ಸಾಮ್ರಾಜ್ಯರ ಬಟ್ಟೆಗಳ ಕೊರತೆಯು ಕೂಡ ಸಂತೋಷದಾಯಕ ಸಿರೀಕರದಿಂದ ಸೂಚಿಸಲ್ಪಟ್ಟಿರುವಂಥದ್ದನ್ನು ಕೂಡ ನಾವು ಕಾಣ್ತೀವಿ. ಹೀಗೆ ಸ್ತ್ರೀವಾದಿ ಪುರುಷತ್ವಕ್ಕೆ ಹೆಚ್ಚಿನ ಕೇಂದ್ರೀಕೃತ ಸ್ಥಾನವಿತ್ತು ಸಂಶೋಧನೆಯನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ, ಆದರೆ ಹೆಚ್ಚಿನ ಸ್ತ್ರೀವಾದಿಗಳಿಗೆ ಕಡಿಮೆ ಇತ್ತು ಎಂಬ ಅಭಿಪ್ರಾಯವನ್ನು ಇದರ ಇತಿಹಾಸದ ಮೂಲಕ ತಿಳಿಯೋದಕ್ಕೆ ಸಾಧ್ಯ ಆಯಿತು. ಮತ್ತೊಂದು ಲಿಂಗದ ಬಗ್ಗೆ ನಾವು ನೋಡೋಣ, ಅದು ಯಾವುದು ಅಂತ ಹೇಳಿದ್ರೆ ಅಡ್ಡ ಸಾಂಸ್ಕೃತಿಕ ಅಧ್ಯಯನಗಳಲ್ಲಿ ಲಿಂಗ ಅಂತೀವಿ. ಯಾವುದು ಮತ್ತೊಂದು ಅಡ್ಡ ಸಾಂಸ್ಕೃತಿಕ ಅಧ್ಯಯನಗಳಲ್ಲಿ ಲಿಂಗ ಸಂಶೋಧನೆಯನ್ನು ಮಾಡಿರುವಂಥದ್ದು ಅಥವಾ ಪುರಾತತ್ವ ಶಾಸ್ತ್ರ ಅಂದ್ರೆ ಏನು ಅಂತ ನಾವು ನೋಡೋಣ. ಲಿಂಗವು ತಲೆಯವಾಗಿ ಅಥವಾ ತಲಾಂತರವಾಗಿ ಅನುವಂಶಿಕವಾಗಿರಲಿಲ್ಲ, ಆದರೆ ವ್ಯಕ್ತಿ ನಿಷ್ಠೆಯನ್ನು ಪ್ರಕ್ರಿಯೆಗೊಳಿಸುವ ಅಥವಾ ಪ್ರಕ್ರಿಯೆ ಎಂದು ವಾದವನ್ನು ಮಾಡಿಸುವಂತಹ ರಚನಾತ್ಮಕ ಕ್ರಿಯೆ. ಆದರೆ ಲೈಂಗಿಕತೆಯು ಜೈವಿಕವಾಗಿ ನಿರ್ಧರಿತವಾಗಿದೆ ಮತ್ತು ಸ್ಥಿರವಾಗಿರುತ್ತದೆ. ಅದಾದ ಕ್ಷೇತ್ರದಲ್ಲಿ ಮತ್ತೊಂದು ವೃತ್ತಿಪರರಿಗೆ ಲೈಂಗಿಕತೆಯು ಸಂಸ್ಕೃತಿಯ ಲಿಂಗವನ್ನು ವಿವರಿಸುವ ನೆಲ ಅಲ್ಲ. ಪಂಜರಗಳಲ್ಲಿ ಬಳಸುವ ವಿಧಾನಗಳಲ್ಲಿ ಲೈಂಗಿಕ ಪಕ್ಷಪಾತಗಳನ್ನು ಗುರುತಿಸಿರುವಂಥದ್ದು. ಆದರೆ ಲೈಂಗಿಕತೆಯನ್ನು ನಿಯೋಜಿಸುವಾಗ ಅಜ್ಞಾತ ಲೈಂಗಿಕತೆಯ ಅಸ್ಥಿ ಪಂಜರ, ಇದು ಸಾಂಸ್ಕೃತಿಕ ಕ್ರಿಯೆಯಾಗಿದೆ. ಪುರಾತತ್ವ ಶಾಸ್ತ್ರದ ಕ್ಷೇತ್ರದಲ್ಲಿ ಹೆಚ್ಚು ಪ್ರಮುಖವಾದಂತಹ ಸಾಂಸ್ಕೃತಿಕ ಪಕ್ಷಪಾತಗಳನ್ನು ಎತ್ತಿ ತೋರಿಸುವಂತಹ ಅಂಶವೂ ಕೂಡ ಇದಾಗಿದೆ. ಈ ಚಿಂತನೆಯಲ್ಲಿ ಪಳೆಹಿಡುಕಿಗಳ ಲಿಂಗವನ್ನು ನಿರ್ಧರಿಸುವ ಪಾಶ್ಚಿಮಾತ್ಯ ಜೈವಿಕ ಮಾನವ ಶಾಸ್ತ್ರೀಯ ವಿಧಾನಗಳನ್ನು ಮಾಡುತ್ತವೆ. ವ್ಯಕ್ತಿಯ ಲಿಂಗವನ್ನು ನಿರ್ಧರಿಸಲು ಶಾಸ್ತ್ರೀಯ ವಿಧಾನಗಳನ್ನು ಸಂಸ್ಕೃತಿಗಳನ್ನು ಒಂದೇ ರೀತಿಯ ಭೌತಿಕ ಗುಣಲಕ್ಷಣಗಳನ್ನು ಬಯಸುವುದಿಲ್ಲ ಎಂದು ನೀಡಿದ ಅಡ್ಡ ಸಾಂಸ್ಕೃತಿಕ ಅಧ್ಯಯನಗಳಲ್ಲಿ ಲಿಂಗ ಪುರಾತತ್ವ ಶಾಸ್ತ್ರವು ಕೂಡ ಒಂದು ಅಂತೇಳಿ ಹೇಳ್ಬೋದು. ಹಾಗೆಯೇ ಲೈಂಗಿಕ ದ್ರವತೆಯ ಈ ವಿಧಾನವು ಅಂದರೆ ಲೈಂಗಿಕತೆಯು ಅಡ್ಡ ಸಾಂಸ್ಕೃತಿಕ ಪರಿಕಲ್ಪನೆ ಅಲ್ಲ, ಮತ್ತು ಇದು ಹೆಚ್ಚಾಗಿ ಸಾಂಸ್ಕೃತಿಕವಾಗಿ ನಿಯೋಜಿಸಲ್ಪಟ್ಟಿರುವಂಥದ್ದು. ಪಾಶ್ಚಿಮಾತ್ಯ ಪುರಾತತ್ವ ಶಾಸ್ತ್ರದಲ್ಲಿ ಅಸ್ಥಿ ಪಂಜರದ ಅವಶೇಷಗಳಿಗೆ ಹಾಗೂ ವಿಶ್ಲೇಷಣೆಗೆ ವ್ಯಾಪಕವಾದಂಥ ಅಧ್ಯಯನದಿಂದ ದುರ್ಬಲಗೊಳಿಸಲಾಗಿದೆ. ಪಾಶ್ಚಿಮಾತ್ಯ ಪುರಾತತ್ವ ಶಾಸ್ತ್ರಜ್ಞರು ನಡೆಸಿದ ಇಂತಹ ಅಧ್ಯಯನಗಳಿಂದ ಪಡೆದ ತೀರ್ಮಾನಗಳು, ಅವರ ಸಾಂಸ್ಕೃತಿಕ ಪ್ರಭಾವಗಳು ಮತ್ತು ಲೈಂಗಿಕತೆಯ ಜೀವಶಾಸ್ತ್ರ ಮತ್ತು ಅಹಂ ಪರಿಕಲ್ಪನೆಗಳಿಂದ ಪಕ್ಷಪಾತವನ್ನು ಹೊಂದಿದೆ. ಅಂದರೆ ಇಂದಿನ ಒಂದು ಲಿಂಗ ಪರಿವರ್ತನೆ, ಪುರುಷ ಆಗಿರ್ಬೋದು ಲಿಂಗ ಆಗಿರ್ಬೋದು, ಆ ಪುರುಷ ಅಥವಾ ಮಹಿಳೆ ಆಗಿರ್ಬೋದು, ಇವರ ಒಂದು ಸಾಂಸ್ಕೃತಿಕ ಅಥವಾ ಸಂಸಾರದ ಒಂದು ಲೈಂಗಿಕತೆಯ ಸಂಪರ್ಕವನ್ನು ಅವರು ಹೊಂದಿದ್ದಾರೆಯೇ ಅಥವಾ ಇಲ್ಲವೇ ಎಂಬುದನ್ನು ನಾವು ಪುರಾತತ್ವ ಶಾಸ್ತ್ರದ ಮೂಲಕ ಹೇಗೆ ಪರಿಗಣಿಸ್ತೀವಿ ಅಂತ ಹೇಳಿ ಅನೇಕ ತಜ್ಞರು ಕೇಳಿದಂಥ ಸಂದರ್ಭದಲ್ಲಿ, ಅವರ ಪಳೆಯುಳಿಕೆಗಳು ಒಂದು ಗೋಪ್ಯವಾದಂಥ ಸ್ಥಳದಲ್ಲಿ ಸಿಕ್ಕಂಥ ಒಂದು ಸಂದರ್ಭವನ್ನು ಅದನ್ನು ಉಪಯೋಗಿಸಿಕೊಂಡು ಆ ಮೂಲಕ ಅವರು ಸಂಶೋಧನೆಯನ್ನು ಕೈಗೊಳ್ಳುವುದರ ಮೂಲಕವಾಗಿ ಇಂಥ ಪ್ರಕ್ರಿಯೆಗಳು ಇತ್ತವೆ ಅಥವಾ ಇಲ್ಲವೇ ಎಂಬುದನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡಿರುವಂಥದ್ದು ಅಡ್ಡ ಸಾಂಸ್ಕೃತಿಕ ಅಧ್ಯಯನಗಳಲ್ಲಿ ನಡೆದಂತ ಒಂದು ಲಿಂಗ ಪುರಾತತ್ವ ಶಾಸ್ತ್ರ ಅಂತ ಹೇಳಿ ನಾವು ಕರೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಂಥ ಅಧ್ಯಯನಗಳಿಂದ ನಡೆದ ತೀರ್ಮಾನಗಳು ಅವರ ಸಾಂಸ್ಕೃತಿಕ ಪ್ರಭಾವಗಳು ಮತ್ತು ಲೈಂಗಿಕ ಜೀವಶಾಸ್ತ್ರ ಅಂದರೆ ಅವರು ಅಥವಾ ಮಡದಿದ್ರೆ ಅಥವಾ ಮಡಿದ ಅಥವಾ ಸತ್ತ ನಂತರ ಸಿಕ್ಕಂಥ ಪಳವಳಿಕೆಗಳ ಆಧಾರದ ಮೇಲೆ ಇಂಥ ಒಂದು ಪರಿಕಲ್ಪನೆಗಳಿಂದ ಪಕ್ಷಪಾತವನ್ನು ಹೊಂದಿರುವಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ಅಡ್ಡ ಸಾಂಸ್ಕೃತಿಕ ಅಧ್ಯಯನಗಳಲ್ಲಿ ಲಿಂಗ ಪುರಾತತ್ವ ಶಾಸ್ತ್ರ ಹೇಗೆ ಗುರುತಿಸೋದಕ್ಕೆ ಸಾಧ್ಯ ಎಂಬುದನ್ನು ಈ ಮೂಲಕ ನಾವು ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಕೊನೆಯದಾಗಿ ನಾವು ಪ್ರಚಲಿತ ಪುರಾತತ್ವ ಶಾಸ್ತ್ರ ಅಂದರೆ ಏನು ಅಂತ ನಾವು ಕೊನೆಯದಾಗಿ ಪ್ರಚಲಿತ ಪುರಾತತ್ವ ಶಾಸ್ತ್ರ. ಪುರಾತತ್ವ ಶಾಸ್ತ್ರವು ಇಂದಿನ ಕಾಲದ ಮಾನವ ಸಮಾಜಗಳ ಅಭಿವೃದ್ಧಿಯ ಬಗೆಗಳಿಂದ ಅಧ್ಯಯನ ಆಗಿದೆ. ಪ್ರಚಲಿತ ಅಂತ ಹೇಳಿದ್ರೆ ಪ್ರಸ್ತುತ, ಅಂದರೆ ಪುರಾತತ್ವ ಶಾಸ್ತ್ರವು ಇಂದಿನ ಕಾಲದ ಮಾನವ ಸಮಾಜಗಳ ಅಭಿವೃದ್ಧಿಯ ಒಂದು ಬಗೆಗಳಿಗೆ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ ಇದಾಗಿದೆ. ಇದನ್ನು ಪ್ರಾಥಮಿಕವಾಗಿ ಕೈಗಳಿಂದ ಮಾಡಿದ ಹಸ್ತಕೃತಿಗಳು, ಕೈಗಳಿಂದ ಬರೆದಂಥ ಬರವಣಿಗೆ, ವಾಸ್ತುಶಿಲ್ಪ, ಜೈವಿಕ ಸಂಗತಿಗಳು ಮತ್ತು ಸಾಂಸ್ಕೃತಿಕ ಭೂದೃಶ್ಯಗಳು. ಸಾಂಸ್ಕೃತಿಕ ಭೂದೃಶ್ಯಗಳು ಅಂತ ಹೇಳಿದ್ರೆ ಭೂಮಿಯಲ್ಲಿ ಇರ್ತಕ್ಕಂತಹ ಧರ್ಮ ಆಗಿರ್ಬೋದು, ಸಮಾಜ ಆಗಿರ್ಬೋದು, ಇಂಥ ಒಂದು ದೃಶ್ಯಗಳನ್ನು ಆಧಾರವಾಗಿಟ್ಟುಕೊಂಡು ಕಲೆ ಹಾಕಿರುವಂಥ ವಿಚಾರಗಳು. ಧರ್ಮ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡಿದಂಥ ಒಂದು ಸಂದರ್ಭದಲ್ಲಿ ಬಂದಂಥ ದೃಶ್ಯಗಳನ್ನು ಬದಲಾವಣೆಯನ್ನು ಬಿಟ್ಟು ಪರಿಸರದ ಮಾಹಿತಿಗಳನ್ನು ಕಲೆ ಹಾಕುವಂಥ ಪ್ರಯತ್ನವನ್ನು ಆ ಮೂಲಕ ಮಾಡ್ತಾರೆ. ಹಾಗೆಯೇ ಭೌತಿಕ ಸಂಸ್ಕೃತಿಯ ವಿಶ್ಲೇಷಣೆಯ ಮೂಲಕ
ಮಾಡುವಂಥದ್ದು ಕೂಡ ಪ್ರಮುಖವಾದಂಥದ್ದು. ಪುರಾತತ್ವ ಶಾಸ್ತ್ರವು ಅಸಂಖ್ಯಾತ ಕಾರ್ಯ ವಿಧಾನಗಳನ್ನು ಬಳಕೆ ಮಾಡುವುದರ ಮೂಲಕ ಅಥವಾ ತೊಡಗಿಸಿಕೊಳ್ಳುವುದರ ಮೂಲಕ ಇದನ್ನು ವಿಜ್ಞಾನ ಮತ್ತು ಮಾನವ ಕುಲ ಎಂಬ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಇದನ್ನ ವಿಜ್ಞಾನ ಮತ್ತು ಮಾನವ ಕುಲ ಎಂಬ ವಿಜ್ಞಾನಗಳಾಗಿ ಆಫ್ರಿಕಾದಲ್ಲಿ ಮೊದಲ ಕಲ್ಲಿನ ಉಪಕರಣಗಳು ಯಾವ ರೀತಿ ಅಭಿವೃದ್ಧಿಯನ್ನು ಹೊಂದಿತ್ತು ಅಂತೆ. ಮೊದಲು ನೋಡಿದಂತ ಒಂದು ಸಂದರ್ಭವನ್ನು ನಾವು ನೋಡೋದಾದ್ರೆ ಆಫ್ರಿಕಾದಲ್ಲಿ ಕಲ್ಲಿನ ಉಪಕರಣಗಳನ್ನ ಯಾವ ರೀತಿ ಬಳಕೆಯನ್ನು ಮಾಡ್ತಿದ್ರು. ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ ಅಂದಿನ ಕಾಲದಲ್ಲಿ ಬೆಂಕಿಯನ್ನ ಮಾಡ್ಬೇಕಾದ್ರೆ ಅಥವಾ ಬೆಂಕಿಯನ್ನ ಕಾಣಿಸ್ಬೇಕಾದ್ರೆ ಏನ್ ಮಾಡ್ತಿರಪ್ಪ ಅಂತ ಹೇಳಿದ್ರೆ ಒಂದು ಕಲ್ಲನ್ನು ತೆಗೆದುಕೊಂಡು ಮತ್ತೊಂದು ಕಲ್ಲಿಗೆ ಉಜ್ಜುವುದರ ಮೂಲಕ ಬೆಂಕಿಯನ್ನ ಅವರು ಕಾಣಿಸ್ತಾರೆ. ಅಥವಾ ಆ ಮೂಲಕ ಬೆಂಕಿಯನ್ನ ಮಾಡಿಕೊಂಡು ಅದನ್ನ ಒಂದು ಉಪಯೋಗಕರವಾಗಿ ಮಾಡಿಕೊಂಡು ನಂತರ ಆಹಾರ ಪದಾರ್ಥಗಳನ್ನ ಯಾವ ರೀತಿ ಬೇಯಿಸ್ಬೇಕು ಅಥವಾ ತಿನ್ಬೇಕು ಅನ್ನೋದನ್ನ ಆ ಕಲ್ಲಿನ ಘರ್ಷಣೆಯ ಮೂಲಕ ಮಾಡಿದಂತ ಒಂದು ಸಂದರ್ಭವನ್ನ ನಾವು ಊಹೆ ಮಾಡ್ಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯ ಆಗುತ್ತೆ. ಹೀಗೆ ಕಾರ್ಯ ಸರಣಿಯನ್ನ ತೊಡಗಿಸುವುದರಿಂದ ಇದನ್ನು ವಿಜ್ಞಾನ ಮತ್ತು ಮಾನವ ಕುಲ ಎಂಬುದಾಗಿ ಪರಿಗಣಿಸಿರುವುದನ್ನ ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಅಧ್ಯಯನ ಮಾಡುವ ಇತಿಹಾಸವನ್ನು ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ಶಿಸ್ತು ಸಮೀಕ್ಷೆ ಉತ್ಪನ್ನಗಳ ಮತ್ತು ಅಂತಿಮವಾಗಿ ಪ್ರಾಚೀನ ಕಾಲದ ಬಹುಬೇಗ ಹೆಚ್ಚು ತಿಳಿಯಿಸುವಂತಹ ಸಂಗ್ರಹದ ಮಾಹಿತಿಯನ್ನ ವಿಶ್ಲೇಷಣೆಯನ್ನ ಒಳಗೊಂಡಿರುವಂತಹ ಅಂಶಗಳನ್ನ ಮೊದಲಿಗೆ ಅವರು ಕಲೆ ಹಾಕ್ತಾ ಇದ್ರು. ಪುರಾತತ್ವ ಶಾಸ್ತ್ರವು ವೈವಿಧ್ಯಮಯವಾದಂತಹ ಶಿಸ್ತುಬದ್ಧವಾದಂತಹ ಸಂಶೋಧನೆಯನ್ನು ಆರಂಭಿಸುವ ಮೂಲಕ ಎಲ್ಲ ವಿಚಾರಗಳನ್ನು ತಿಳಿಯೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಇದು ಮಾನವ ಶಾಸ್ತ್ರ, ಚರಿತ್ರೆ, ಇತಿಹಾಸ, ಶ್ರೇಷ್ಠ ಗ್ರಂಥಗಳು, ಜನಾಂಗಶಾಸ್ತ್ರ, ಭೂಗೋಳಶಾಸ್ತ್ರ, ಭೂವಿಜ್ಞಾನ, ಭಾಷಾಶಾಸ್ತ್ರ, ಭೌತಶಾಸ್ತ್ರ ಮುಂತಾದ ಮಾಹಿತಿ ವಿಜ್ಞಾನ, ರಾಸಾಯನಿಕ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಪ್ರಾಚೀನ ಪರಿಸರ ವಿಜ್ಞಾನ, ಪ್ರಾಚೀನ ಪ್ರಾಣಿಶಾಸ್ತ್ರ, ಪ್ರಾಚೀನ ಜನಾಂಗೀಯ ಶಾಸ್ತ್ರ, ಪುರಾತತ್ವ ಶಾಸ್ತ್ರವು ಯುರೋಪ್ನಲ್ಲಿ 19ನೇ ಶತಮಾನದಲ್ಲಿ ಪುರಾತನ ವಸ್ತು ಸಂಶೋಧನೆಯಿಂದ ಅಭಿವೃದ್ಧಿಗೊಂಡಿರುವಂಥದ್ದನ್ನು ಕೂಡ ನಾವು ಈ ಅಧ್ಯಯನದ ಮೂಲಕ ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ 19ನೇ ಶತಮಾನದಲ್ಲಿ ಪುರಾತನ ವಸ್ತು ಸಂಶೋಧನೆಯಿಂದ ಅಭಿವೃದ್ಧಿಗೊಂಡಂಥ ಸಂದರ್ಭವನ್ನ ಪ್ರಚಲಿತ ಪುರಾತತ್ವ ಶಾಸ್ತ್ರದ ಮೂಲಕ ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಪುರಾತತ್ವ ಶಾಸ್ತ್ರದ ಪರೀಕ್ಷೆಗೆ ಸಹಾಯ ಮಾಡುವಂತಹ ಖಗೋಳ ವಿಜ್ಞಾನ ಪ್ರಮುಖವಾದಂಥದ್ದು. ಅದೇ ರೀತಿ ಹಲವಾರು ವಿವಿಧ ವೈಜ್ಞಾನಿಕ ವಿಧಾನಗಳನ್ನು ಬಳಸುವುದರ ಮೂಲಕವಾಗಿ ಪುರಾತತ್ವ ಶಾಸ್ತ್ರವನ್ನು ಬರೆಯೋದಕ್ಕೆ ಅಥವಾ ತಿಳಿಯುವುದಕ್ಕೆ ಸಾಧ್ಯವಾಗುವಂತಹ ಒಂದು ಅಧ್ಯಯನವನ್ನು ಪ್ರಚಲಿತ ಪುರಾತತ್ವ ಶಾಸ್ತ್ರ ಅಂತೇಳಿ ಕರಿತೀವಿ. ಇಂದಿಗೆ ನಾವು 5 ಘಟಕಗಳನ್ನು ಸಂಪೂರ್ಣವಾಗಿ ಮುಕ್ತಾಯಗೊಳಿಸಿದ್ದೇನೆ. ಈ 5 ಘಟಕಗಳು ಕೂಡ ಪ್ರಮುಖವಾದಂಥ ಅಂಶಗಳು. 1ನೇ ಘಟಕ, 2ನೇ ಘಟಕ, 3 ಮತ್ತು 4 ಘಟಕಗಳನ್ನು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ಪ್ರಸ್ತುತದಲ್ಲಿ ನೀವು 5ನೇ ಘಟಕವನ್ನು ಕೂಡ ತಿಳ್ಕೊಂಡಿದ್ದೀರಾ. ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ವಿಡಿಯೋ ಕಾರ್ಯಕ್ರಮವು ಕೂಡ ಇರುತ್ತೆ ಮತ್ತು ಆನ್ಲೈನ್ ತರಗತಿಗಳು ಕೂಡ 2ನೇ ತಾರೀಕಿನಿಂದ ಜನವರಿ 2ನೇ ತಾರೀಕಿನಿಂದ ಪ್ರಾರಂಭವಾಗ್ತದೆ. ಅದೆಲ್ಲವನ್ನು ಕೂಡ ಸದುಪಯೋಗಪಡಿಸಿಕೊಂಡು ಉತ್ತಮವಾದಂಥ ಅಂಕಗಳನ್ನು ಪಡೆಯುವಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಶ್ರಮಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತೇನೆ. ಧನ್ಯವಾದಗಳು ವಿದ್ಯಾರ್ಥಿ.